ಈ ವಾರ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿನ ಚಿತ್ರ ಒಂದು ಬಿಡುಗಡೆ ಆಗ್ತಾ ಇದೆ, ಅದು ಮಾರ್ಟಿನ್. ಉಳಿದಂತೆ ಅಧಿಕೃತವಾಗಿ ಯಾವ ಚಿತ್ರಗಳು ಕೂಡ ಈ ವಾರ ಬಿಡುಗಡೆ ಆಗ್ತಾ ಇದೆ ಅಂತ ಘೋಷಣೆ ಮಾಡಿಕೊಂಡಿಲ್ಲ, ಯಾವ ಪೇಪರ್ಗಳಲ್ಲಿ ಕೂಡ ನೋಡಿಲ್ಲ. ಅಕಸ್ಮಾತ್ ನೋಡಿದರೆ ಯಾವ ಸಿನಿಮಾ ಬಿಡುಗಡೆ ಆಗಿದೆ ಅಂತ ತಿಳಿಸಿ. ಮಾರ್ಟಿನ್ ದೊಡ್ಡ ಮಟ್ಟಿನಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ತಮಿಳು, ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇರೋದರಿಂದ ಬೇರೆ ಯಾವ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಭೈರತಿ ರಣಗಲ್ ಸಿನಿಮಾ ಈ ವಾರ ಬಿಡುಗಡೆ ಆಗಬೇಕಿತ್ತು, ಅದು ಕೂಡ ಮುಂದಕ್ಕೆ ಹೋಗಿದೆ. ಧ್ರುವಸರ್ಜ ಅವರು ಶಿವಣ್ಣ ಹತ್ರ ಕೇಳಿಕೊಂಡಿದ್ದರು, ನಮ್ಮ ಚಿತ್ರಕ್ಕೆ ಚಿತ್ರ 5 ದಿವಸ ಬಿಡುಗಡೆ ಆಗ್ತಿದೆ, ದಯವಿಟ್ಟು ಮುಂದಿನ ತಿಂಗಳಿಗೆ ಇದು ಮಾಡಿ ಅಂತ. ಅವರು ಆ ರಿಕ್ವೆಸ್ಟಿಗೆ ಓಕೆ ಅಂದಿದ್ದಾರೆ. ಹಾಗಾಗಿ ಮುಂದಿನ ತಿಂಗಳು ಭೈರತಿ ರಣಗಲ್ ಬಿಡುಗಡೆ ಆಗ್ತಾ ಇದೆ. ಈ ವಾರ ಅಂದರೆ 11ಕ್ಕೆ, ನಾಳೆ ಮಾರ್ಟಿನ್ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗ್ತಾ ಇದೆ. ಎ.ಪಿ. ಅರ್ಜುನ್ ಅವರು ನಿರ್ದೇಶನ ಮಾಡಿದ್ದಾರೆ, ರವಿ ಬಸ್ರವರು ಸಂಗೀತ ನೀಡಿದ್ದಾರೆ, ಉದಯ ಮೆಹ್ತಾ ಹಣ ಹಾಕಿದ್ದಾರೆ, ಹಾಗೆ ಧ್ರುವ ಸರ್ಜ ಅವರು ನಾಯಕ ನಟನಾಗಿ ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರ ಒಂದು ಇಂಡಿಯನ್ ಆರ್ಮಿ ಬಗ್ಗೆ ಕತೆ ಹೇಳಲಿದೆ ಅಂತ ಹೇಳಿಕೊಂಡಿದ್ದಾರೆ. ಈ ನಡುವೆ ಎ.ಪಿ. ಅರ್ಜುನ್ಗೂ ಮತ್ತು ನಿರ್ಮಾಪಕರಿಗೂ ಸಣ್ಣ ಮಟ್ಟಿನ ಮಾತುಕತೆಯಾಗಿತ್ತು. ಸದ್ಯಕ್ಕೆ ಅದು ಕೋರ್ಟ್ ಮೆಟ್ಟಿಲೇರಿ ಸರಿಯಾಗಿದೆ. ಒಂದು ಏನಂದರೆ ಎ.ಪಿ. ಅರ್ಜುನ್ ಸಿನಿಮಾ ಅಂತ ಹಾಕ್ಕೊಳ್ತಿದ್ರು ಅವರು, ಅದು ಅವರೊಳಗೆ ಹಾಕಬಾರ್ದು ಏನೋ ಮಾತುಕತೆ ನಡೆದು ಅದು ಕೋರ್ಟಲ್ಲಿ ಸಂಧಾನ ಆಗಿದೆ. ಒಬ್ಬ ನಿರ್ದೇಶಕನ ಕನಸು, ಹಾಗಾಗಿ ಸಿನಿಮಾಕ್ಕೆ ಅವನನ್ನು ಇದು ಎ.ಪಿ. ಅರ್ಜುನ್ ಸಿನಿಮಾ ಅಂತ ಹಾಕಬೇಕು ಪೋಸ್ಟರ್ಲಿ ಅಂತ ಕೋರ್ಟ್ ಕೂಡ ಹೇಳಿದೆ. ಉಳಿದಂತೆ ಮೊನ್ನೆ ನಡೆದ ಪ್ರೆಸ್ ಮೀಟಲ್ಲಿ ನಿರ್ಮಾಪಕ, ನಿರ್ದೇಶಕರು, ನಟರು ಎಲ್ಲ ಹಳೆ ನೋವುಗಳನ್ನು, ಕೋಪ ತಾಪಗಳನ್ನೆಲ್ಲ ಮರೆತು ಒಂದಾಗಿದ್ದಾರೆ. ಸಿನಿಮಾದ ಪ್ರಮೋಷನ್ಗೆ ಎಲ್ಲರೂ ಕೂತು ಒಟ್ಟಾಗಿ ಹೋಗ್ತಾ ಇದ್ದಾರೆ. 11 ಅಕ್ಟೋಬರ್ ನಾಳೆ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಚಿತ್ರವನ್ನು ನೋಡಿ ಮತ್ತಷ್ಟು ದೊಡ್ಡ ಮಟ್ಟಿನ ಕನ್ನಡ ಚಿತ್ರಗಳು ವಿಶ್ವಮಟ್ಟದಲ್ಲಿ ಗುರುತಿಸುವಂತಾಗಲಿ. ಈ ನಡುವೆ ಕಾಂತಾರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ, ಹಾಗಾಗಿ ಅದು ಕೂಡ ಒಂದು ಒಳ್ಳೆಯ ವಿಷಯ. ಹಾಗೆ ಮುಂದಿನ ಸಲ ಮಾರ್ಟಿನ್ಗೂ ಕೂಡ ಸಿಗಲಿ, ಅಥವಾ ಕನ್ನಡದ ಯಾವ ಚಿತ್ರಕ್ಕಾದರೂ ಸಿಗಲಿ, ಒಳ್ಳೆಯದಾಗಲಿ. ಥಿಯೇಟ್ರಲ್ಲಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.